ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತೇಳಿದ್ರೆ ಅಕ್ಷಯ ಮಿತ್ರಕೂಟ. ಸ್ನೇಹಿತರೆ, ತಮಗೆಲ್ಲರಿಗೂ 75ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಅಕ್ಷಯ ಮಿತ್ರಕೂಟ. ಇದು ಫಸ್ಟ್ ಮೇನ್ ರೋಡ್, MEI ಲೇಔಟ್, ಬಾಗಲಗುಂಟೆ. ಹಾಗೆ ಬ್ಯೂಟಿ ವಾಲ್ಪೇಪರ್ ಶಾಪ್ ಪಕ್ಕದಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಸ್ಪೆಷಲ್ಲು, ಏನೇನು ಸಿಗುತ್ತೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿ ಚೌಚೌ ಬಾತ್, ಮಸಾಲೆ ದೋಸೆ, ಶಾವಿಗೆ ಬಾತ್, ಹಾಗೆ ರೈಸ್ ಬಾತ್, ಇಡ್ಲಿ ವಡ ತುಂಬಾ ಸಖತ್ತಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೂ ಬೇರೆಲ್ಲ ಐಟಮ್ಗಳು ಸಿಗುತ್ತೆ, ತುಂಬ ವೆರೈಟೀಸು, ದೋಸೆಗಳು, ರೈಸ್ ಬಾತ್ಗಳೆಲ್ಲ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಈ ಕಡೆ ಬಂದಾಗ ಬನ್ನಿ, ಟೇಸ್ಟ್ ಮಾಡಿ, ಏನು ಟೇಸ್ಟ್ ಮಾಡಿದ್ರಿ, ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಗಂಗಾಧರ್ ಅಂತೆ. ಸರ್, ಏನು ತಗೊಳ್ರಿ? ನಾವು ಇಡ್ಲಿ, ಓಕೆ, ದೋಸೆ ತಗೊಳ್ತೀವಿ. ಓಕೆ, ಬರ್ತಾ ಇರ್ತೀವಿ, ವೀಕ್ಲಿ ಒನ್ಸ್ ಸಂಡೇಸ್ ಬರ್ತೀವಿ. ಓಕೆ, ಪಾರ್ಸಲ್ ತಗೊಳ್ತೀವಿ. ಚೆನ್ನಾಗಿದೆ, ಚೆನ್ನಾಗಿದೆ. ಮತ್ತೆ ದೋಸೆ, ಮಸಾಲೆ ದೋಸೆ, ಇಡ್ಲಿ, ಮತ್ತೆ ಇದು ವಡೆ, ಆ ಥರ ಐಟಮ್ ಎಲ್ಲ ಚೆನ್ನಾಗಿದೆ. ಓಕೆ, ಏನು ತುಂಬ ಇಷ್ಟ ಆಯ್ತು ಸರ್ ನಿಮ್ಮ ಹೋಟ್ಲಲ್ಲಿ? ನಮ್ಗೆ ಇಲ್ಲಿ ನಾರ್ಮಲ್ ನಾವು ತಗೊಳ್ತಾ ಇದ್ದು ಇಡ್ಲಿ ವಡೆ, ದೋಸೆ, ಮತ್ತೆ ಈ ಸೆಟ್ ಮಸಾಲೆ ಆ ಥರ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ಇಲ್ಲ, ಒಂದು 1 ಇಯರ್ ಇಂದ ಬರ್ತಾ ಇದ್ದೀವಿ. ತುಂಬ ಇಷ್ಟ ಆಯ್ತು, ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವಾಗ ಉದ್ದಿನ ವಡ ಆಗ್ತಾ ಇದ್ದಾರೆ. ಉದ್ದಿನ ವಡ ಕೂಡ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು ಫ್ರೆಂಡ್ಸ್. ನಾವು ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಬನ್ನಿ, ಈಗ ವಡ ಹಾಕೋದನ್ನ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಕೆಂಪಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ಇಲ್ಲಿ ಇಡ್ಲಿ ಕೂಡ ತುಂಬಾ ಸಖತ್ತಾಗಿ ಸ್ಮೂತಾಗಿ ಚೆನ್ನಾಗಿರ್ತವೆ. ನೋಡಿ, ಇಡ್ಲಿ ಹಾಕ್ತಾ ಇದ್ದಾರೆ, ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಅರುಣ್ ಅಂತ. ಸರ್, ಏನು ತೊಗೊಂಡ್ರಿ ಇವಾಗ? ಇವಾಗ ಇಡ್ಲಿ ವಡೆ ತೊಗೊಂಡೆ. ಹೇಗಿದೆ ಸರ್? ಸರ್, ಚೆನ್ನಾಗಿದೆ. ಯಾವಾಗಲೂ ರೆಗ್ಯುಲರ್ ಆಗಿ ಇಲ್ಲೇ ಬರೋದು, ಚೆನ್ನಾಗಿದೆ ಸರ್. ಪರವಾಗಿಲ್ಲ ಸರ್. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ರಲ್ಲಿ? ಇಲ್ಲಿ ಮಸಾಲೆ ದೋಸೆನ ಟೇಸ್ಟ್ ಮಾಡಿದ್ದೀನಿ. ಓಕೆ, ಸೆಟ್ ದೋಸೆ ಚೆನ್ನಾಗಿದೆ. ಸೊ ಎಲ್ಲ ಥರ ತಿಂಡಿ ಚೆನ್ನಾಗಿದೆ. ಓಕೆ, ಏನು ತುಂಬ ಇಷ್ಟ ಆಗುತ್ತೆ ಸರ್ ಇಲ್ಲಿ? ಇಷ್ಟಪಡೋದಂದ್ರೆ ಇಡ್ಲಿ ವಡೆ ಚೆನ್ನಾಗಿ ಇಷ್ಟಪಡ್ತೀನಿ. ಇಡ್ಲಿ ವಡೆ, ರೈಟ್ ವಡೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ? ಚೆನ್ನಾಗಿದೆ, ಬಂದು ತಿನ್ನೋಡಿ. ಯಾವಾಗ ತಿಂತಾ ಇರ್ಬೇಕನ್ನೋ ಒಂದು ಫೀಲ್, ಸೂಪರ್ ಆಗಿದೆ. ಯಾವಾಗ ರೆಗ್ಯುಲರ್ ಆಗಿ ಇಲ್ಲೇ ತಿನ್ನೋದು, ನೀವು ಬಂದು ತಿನ್ಕೊಂಡು. ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹಿತರೆ, ಇಲ್ಲಿ ಕಾಫಿ ಟೀ ಕೂಡ ತುಂಬಾ ಸಖತ್ತಾಗಿರುತ್ತೆ. ಒಳ್ಳೆಯ ಫಿಲ್ಟರ್ ಕಾಫಿ ಸಿಗುತ್ತೆ, ತುಂಬ ಸೂಪರ್ ಆಗಿರುತ್ತೆ. ಕಾಫಿ ಟೀ ಕೂಡ ಟೇಸ್ಟ್ ಮಾಡಿ, ಒಮ್ಮೆ ಕುಡಿದ್ರೆ ನೀವು ಮತ್ತೆ ಮತ್ತೆ ಕುಡಿಬೇಕು ಅನ್ನುವಷ್ಟು ಮಟ್ಟಿಗೆ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ತುಂಬ ದೋಸೆ ವೆರೈಟೀಸ್ ಮಾಡ್ತಾ ಇದ್ದಾರೆ, ಬನ್ನಿ ದೋಸೆ ಮಾಡೋದನ್ನು ನೋಡ್ಕೊಂಬರೋಣ. ನೋಡಿ, ಚೀಸ್ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ, ಏನು ಸಖತ್ತ ಕಾಣ್ತಾ ಇದೆ ಅಲ್ವಾ. ಬನ್ನಿ ದೋಸೆ ಮಾಡೋದನ್ನು ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್, ಇಲ್ಲಿ ಅಕ್ಕಿ ರೊಟ್ಟಿ ಕೂಡ ತುಂಬಾ ಸಖತ್ತಾಗಿರುತ್ತೆ, ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ತುಂಬಾ ಸೂಪರ್ ಆಗಿರುತ್ತೆ. ಅಕ್ಕಿ ರೊಟ್ಟಿ ಕೂಡ ನೀವು ಮರೀದಲೇ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಬ್ಯಾಕ್ ಟು ಬ್ಯಾಕ್ ದೋಸೆಗಳು ಆರ್ಡರ್ ಬರ್ತಾನೆ ಇರುತ್ತೆ. ಯಾಕೆಂದರೆ
ಇಲ್ಲಿ ತುಂಬಾ ಗರಿಗರಿಯಾಗಿ ಕೆಂಪಿಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ತಿಂತಾ ಇದ್ರೆ ಆ ಮಜಾನೇ ಬೇರೆ, ಕಳೆದೋಗ್ಬಿಡ್ತೀರ ನೀವು ಅಂತಾನೆ ಹೇಳ್ಬೋದು. ಅಷ್ಟು ರುಚಿಯಾಗಿ ಅದ್ಭುತವಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ದೋಸೆ ಮಾಸ್ಟ್ರು ಏನು ಸಖತ್ತಾಗಿ ಹಾಕ್ತಾ ಇದ್ದಾರಲ್ವಾ ದೋಸೆ, ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಅಕ್ಕಿ ರೊಟ್ಟಿನ ತಟ್ತಾ ಇದ್ದಾರೆ ನೋಡಿ, ಈ ಥರ ಮಾಡ್ತಾರೆ. ಹಾಗೆ ಹೋಟೆಲ್ನಲ್ಲಿ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್, ಸ್ವಚ್ಛತೆಗೆ ತುಂಬನೇ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗೆ RO ವಾಟರ್ ಪ್ಲಾಂಟ್ ಕೂಡ ಹಾಕಿದ್ದಾರೆ, ತುಂಬನೇ ಚೆನ್ನಾಗಿರುತ್ತೆ, ನೀರು ಕೂಡ ಸೂಪರ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನರಸಿಂಹಮೂರ್ತಿ ಅಂತ. ಸರ್ ಏನು ತಗೊಂಡ್ರಿ ಇವಾಗ? ನಾವು ಇಡ್ಲಿ ವಡೆ ತಗೊಂಡಿದ್ದೆ. ಹೇಗಿದೆ ಸರ್ ಟೇಸ್ಟ್? ತುಂಬ ಚೆನ್ನಾಗಿದೆ ಸರ್. ಓಕೆ. ಯಾವಾಗೂ ಬರ್ತಾ ಇರ್ತೀನಿ, ಡೈಲಿ ಬರ್ತಾ ಇರ್ತೀನಿ, ಇಡ್ಲಿ ವಡೆನೂ ತಗೊಂತೀನಿ. ತಿರ್ಗೋದು ಬೇರೆ ಬೇರೆ ವೆರೈಟಿ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿ ಎಮ್ಇ ಲೇಔಟ್ ಅಂದ್ಬಿಟ್ಟು ಗ್ರೌಂಡ್ ಅಂತ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ತಿಂಡಿಗಳು ಚೆನ್ನಾಗಿರುತ್ತೆ. ಬೇರೆ ಏನು ಟೇಸ್ಟ್ ಮಾಡಿದ್ರೆ ನೀವು? ಬೇರೆ ಪಲಾವ್ ತಿಂದಿದ್ದೀನಿ, ಮತ್ತೆ ಕೇಸರಿ ಬಾತ್ ತಿಂದಿದ್ದೀನಿ, ಮತ್ತೆ ಮಂಗಳೂರು ಬನ್ಸ್ ತಿಂದಿದ್ದೀನಿ. ಯಾವಾಗೂ ಬಂದು ಬೆಳಗ್ಗೆನೆ ಇಲ್ಲಿ ಟಿಫನ್ ಮಾಡ್ಕೊಂಡೆ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ಪೆಷಲ್ ಅಂತ ಹೇಳಿದ್ರೆ ಇಲ್ಲಿ ಏನು? ಕೇಸರಿ ಬಾತು ಮತ್ತೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತೆ ದೋಸೆ, ಓಕೆ, ಎಲ್ಲ ದೋಸೆ, ಎಲ್ಲ ತರ ದೋಸೆನೂ ಸಿಗುತ್ತೆ ಇಲ್ಲಿ. ಓಕೆ. ಮಸಾಲೆ ದೋಸೆ, ಪ್ಲೇನ್ ದೋಸೆ, ಮತ್ತೆ ಸೆಟ್ಟು, ಮತ್ತೆ ಖಾಲಿ ದೋಸೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಇಲ್ಲಿ ತಿಂದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್ ಇಲ್ಲಿ ಎಲ್ಲ ಬಂದಿದ್ದು ಚೆನ್ನಾಗಿರುತ್ತೆ, ಬಂದು ತಿಂದ್ಬಿಟ್ಟು ಹೋಗಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆಲ್ಲ ನಾವು ಹೇಳೋದು ಇಷ್ಟೇ, ಇಲ್ಲಿ ಎಮ್ಇ ಲೇಔಟ್ ಹತ್ರ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಈಗ ಮತ್ತೆ ಸೆಟ್ ದೋಸೆಗೆ ಆರ್ಡರ್ ಬಂದಿದೆ. ಸೆಟ್ ದೋಸೆ ಹಾಕಿದ್ದಾರೆ ನೋಡಿ, ಹಾಗೆ ಅದರ ಪಕ್ಕದಲ್ಲಿ ಮಸಾಲೆ ದೋಸೆ ಕೂಡ ಹಾಕಿದ್ದಾರೆ. ಇಲ್ಲಿ ದೋಸೆಗಳಿಗೆ ತುಂಬನೇ ಬೇಡಿಕೆ ಇದೆ, ಸಖತ್ತಾಗಿರುತ್ತೆ ನೋಡಿ, ಏನು ಸೂಪರ್ ಕಾಣ್ತಾ ಇದಲ್ವಾ ಫ್ರೆಂಡ್ಸ್. ಇವಾಗ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾರೆ, ಏನೇನು ಹಾಕ್ತಾರೆ ಎಲ್ಲದನ್ನು ನಾನು ಡೀಟೇಲಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ವೆಜಿಟೇಬಲ್ ಪಲಾವ್ ಮಾಡ್ತಾರೆ ನೋಡಿ, ಪೂರಿನ ಒಸಿತಾ ಇದ್ದಾರೆ ನೋಡಿ. ಇಲ್ಲಿ ಪೂರಿ ಕೂಡ ತುಂಬನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಪೂರಿನೂ ಕೂಡ ನೀವು ಟೇಸ್ಟ್ ಮಾಡ್ಬೋದು, ಗರಿಗರಿಯಾಗಿ ಸೂಪರ್ ಆಗಿರುತ್ತೆ. ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ, ಮಸಾಲೆ ಹಾಕ್ತಾ ಇದ್ದಾರೆ, ಹಾಗೆ ವೆಜಿಟೇಬಲ್ಸ್ ಹಾಕ್ತಾ ಇದ್ದಾರೆ. ನೋಡಿ ಈಗ ಪಲಾವ್ಗೆ ದಮ್ ಕಟ್ಟಿದ್ದಾರೆ ನೋಡಿ, ಪಲಾವ್ ರೆಡಿ ಆಗೋಯ್ತು ನೋಡಿ ಫ್ರೆಂಡ್ಸ್, ಏನು ಸೂಪರಾಗಿ ಬಿಸಿ ಬಿಸಿಯಾಗಿ ಪಲಾವ್ ತಿನ್ನಲು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದಲ್ವಾ. ಇಲ್ಲಿ ಪಲಾವ್ ಕೂಡ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಅನ್ನಾನಪ್ಪ ಅಂತೇಳಿ. ಅನ್ನಾನಪ್ಪ ಇಜೇರಿ. ಓಕೆ ಸರ್, ಏನು ತಗೊಂಡ್ರಿ ಇಲ್ಲಿ, ಏನು ಟೇಸ್ಟ್ ಮಾಡಿದ್ರಿ ಇಲ್ಲಿ? ತಿಂಡಿ ತಗೊಂಡಿದ್ದ. ನಾವು ವಾರಕ್ಕೆ 22 ಜನಕ್ಕೆ ಇಲ್ಲಿ ವೆರೈಟಿ ವೆರೈಟಿ ಚೆನ್ನಾಗಿದೆ,
ಇಡ್ಲಿ ಇದೆ, ದೋಸೆ ಇದೆ, ಎಲ್ಲ ಇದೆ. ನಾವು ಯೂಶಲಿ ತಗೊಳೋದು ಸೆಟ್ ದೋಸೆ ತಗೋತಿವಿ, ಯಾಕಂದ್ರೆ ಗ್ರೌಂಡ್ ಅಲ್ಲಿ ಎಲ್ಲ ಆಟ ಆಡ್ತಾ ಇದ್ವಿ. ನಾನು ಪ್ರೆಸಿಡೆಂಟ್ ಅದು ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, MEI ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ. ಈ ತಿಂಡಿ ಎಲ್ಲ ಒಂದು ತಗೊಳ್ಳೋದು ಕಾರಣ, ಒಂದು ಇಲ್ಲಿ ಹತ್ರ ಇದ್ರು ಇಲ್ಲೇ ಬರೋದು ಕಾರಣ ಅಂದ್ರೆ ಪೂರ್ತಿ ಕ್ಲೀನ್ ಆಗಿರುತ್ತೆ, ಎಲ್ಲ ಇರುತ್ತೆ, ಹೈಜಿನಿಕ್ ಆಗಿರುತ್ತೆ, ಯಾರಿಗೂ ತೊಂದರೆ ಆಗುದಿಲ್ಲ. ಈ ಚಿಕ್ಕ ಮಕ್ಕಳು ಸಹಿತ ನಾವು ಡೆವಲಪ್ ಮಾಡ್ತಾ ಇದೀವಿ, ಅವ್ರು ಆಟ ಆಡ್ತಾರೆ, ಅವ್ರಿಗೆಲ್ಲಾನು ತಿಂಡಿ ಅಲ್ಲಿ. ಯಾಕಂದ್ರೆ ಮಧ್ಯಾಹ್ನ 12-1 ಗಂಟೆ ಅವ್ರಿಗೆ ಆಡುವಾಗ ಹಸಿವೆ ಆಗುತ್ತೆ, ನಮ್ಗೇನೋ ವಯಸ್ಸಾದ್ರೆ ಪರವಾಗಿಲ್ಲ, ಬಟ್ ಮಕ್ಕಳಿಗೆ ಹಸಿವೆ ಆಗುತ್ತೆ. ಅದ್ರ ಸಲುವಾಗಿ ಇವನು ಒಬ್ಬ ಪ್ಲೇಯರ್, ಫ್ರಂಟ್ ಪ್ಲೇಯರ್ ಇವನು. ಹಿಂಗಾಗ್ಬಿಟ್ಬಿಟ್ಟು ನಾವು ಇಲ್ಲಿ ಅಸೋಸಿಯೇಷನ್ ಇಂದ ಯಾವಾಗ್ಲೂ ಎವರಿಗೆ ಬೇಕು ಇದೇ ಹೋಟೆಲ್ಗೆ ಆರ್ಡರ್ ಮಾಡ್ತೀವಿ. ಯಾವಾಗ ಇವ್ರು ಕ್ಲೋಸ್ ಇದ್ರೆ ಮಾತ್ರ ಅವಾಗ ಬೇರೆ ಹೋಟೆಲ್ ಹೋಗ್ತೀವಿ, ಹೊತ್ತಾಗಿ ನಾವಾಗ ಬೇರೆ ಹೋಟೆಲ್ಗೆ ಹೋಗೋದಿಲ್ಲ. ಈ ಹೋಟೆಲ್ ಬಗ್ಗೆ ನಮ್ಮ ಅಭಿಪ್ರಾಯ ಬಹಳ ಚೆನ್ನಾಗಿದೆ, ಯಾಕೆ ಹೈಜಿನಿಕ್. ಆಮೇಲೆ ಇನ್ನೊಂದು, ಏನಾದ್ರು ಕುಂದು ಕೊರತೆ ತಪ್ಪುಗಳಿದ್ರೆ ನಾವು ಹೇಳಿದ್ರೆ ಅದನ್ನೇ ಗುಡ್ ಸ್ಪಿರಿಟ್ ನಲ್ಲಿ ತಗೊಂಡ್ಬಿಟ್ಟು ಅದನ್ನ ಸರಿಪಡಿಸ್ಕೋತಾರೆ, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಬ್ರು ಹತ್ರ ಹೋಗ್ಬಿಟ್ರೆ ಅವ್ರು ಕೋಪ ಮಾಡ್ಕೋತಾರೆ, ಈ ಆ ಕ್ಯಾಟಗರಿಲಿಲ್ಲ. ಈ ತರ ಚೆನ್ನಾಗಿಲ್ಲಪ್ಪ ವಡೆ ಇವತ್ತು ಅಂದ್ರೆ ಇಮಿಡಿಯೇಟ್ ಆಗಿ, ಅಂದ್ರೆ ನಾನು ವಡೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ವಡೆ ಚೆನ್ನಾಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಏನ್ ತುಂಬಾ ಇಷ್ಟ ಆಗುತ್ತೆ ಸರ್ ಈ ಹೋಟ್ಲಲ್ಲಿ? ಇಲ್ಲಿ ನಮ್ಗೆ ಶಾವಿಗೆ ಬಾತ್ ಸಾಯಂಕಾಲ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಇಡ್ಲಿ ಅಂತೂ ಪರ್ಫೆಕ್ಟ್. ಆಮೇಲೆ ಏನು ಅಂದ್ರೆ ನಂಗೆ ಸ್ವಲ್ಪ ನಾಲ್ಕು ಕರ್ನಾಟಕದಿಂದ ಬಂದಿರೋದ್ರಿಂದ ಸಾಂಬಾರಲ್ಲಿ ಸ್ವಲ್ಪ ಖಾರ ಬೇಕು ನನಗೆ, ಬಟ್ ನಾರ್ಮಲ್ ಆಗಿ ಇಟ್ಸ್ ವೆರಿ ಗುಡ್. ಆಮೇಲೆ ಸೆಟ್ ದೋಸೆ ಅಲ್ಲಿ ಬೇರೆ ಬೇರೆ ವೆರೈಟಿ ದೋಸೆಗಳು ಮಾಡ್ತಾರೆ, ಮಸಾಲ ದೋಸೆ, ಆಮೇಲೆ ಮೈಸೂರು ದೋಸೆ, ಏನೇನೋ ಪನ್ನೀರ್ ದೋಸೆ ಏನೇನೋ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಬಟ್ ನನಗೆ ಭಾಳ ಹಿಡಿಸಿದ್ದು ರವೆ ಇಡ್ಲಿ, ಇಡ್ಲಿ, ದೆನ್ ಶಾವಿಗೆ ಬಾ. ನೀನು ಏನು ಹಿಡಿಸಿದ್ಯಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಯಾವಾಗ್ಲೂ. ಇವನ್ ಟೀ ಕುಡಿಬೇಕಾದ್ರೆ ಇಲ್ಲೇ ಬರ್ತೀವಿ ನಾವು. ಬಟ್ ಏನಂದ್ರೆ ನಾವು ಬರೋದು ರೀಸನ್ ಅಂದ್ರೆ ಕ್ಲೀನ್ಲೆಸ್ ಇದೆ. ಎರಡನೇದು ಏನಾದ್ರು ಹೇಳಿದ್ರೆ ಸಜೆಷನ್ ಪಾಸಿಟಿವ್ ಆಗಿ ತಗೋತಾರೆ, ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಸರ್ ಇದು ಯಾಕೋ ಸರಿ ಇಲ್ಲ ಅನ್ಕೊಳ್ಳೆ, ಏನ್ರಿ ನೀವ್ ಒಬ್ಬರೇ ಹೇಳ್ತೀರಾ ಅಂದ್ರೆ ನಮ್ಗೆ ಬರಕ್ ಮಾಡಿಸ್ಬೋದು, ಯಾಕಂದ್ರೆ ದುಡ್ಡು ಕೊಡ್ತೀವಿ, ಫ್ರೀ ಏನ್ ತಿನ್ನೋದಿಲ್ವಲ್ಲ. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇಲ್ಲ, ಈ ತರದಗಳು ಹಿಡನ್ ಟ್ರೆಜರ್ ಗಳು ಅಂತಾರೆ ಇವಕ್ಕೆಲ್ಲ. ಎಲ್ಲೆಲ್ಲೋ ಒಂದ್ ಮೂಲೆನಲ್ಲಿ ಅಲ್ಲಿ ಇಲ್ಲಿ ಏನೋ ಮಾಡಿದ್ರೆ ಅವ್ರು ಚೆನ್ನಾಗಿ ಮಾಡ್ತಿರ್ತಾರೆ. ಈ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಮಿರ್ಚಿ ಬಜ್ಜಿ ಅಂಗಡಿ ಇದೆ, ಅವನು ಹೈಜೆನಿಕ್ ಆಗಿ ಎಲ್ಲ ಮಾಡ್ತಾನೆ, ಅವ್ನ ಬಗ್ಗೆ ಗೊತ್ತಿರೋದಿಲ್ಲ. ನಿಮ್ಮಂತ ಚಾನೆಲ್ ಅವರು ಸ್ವಲ್ಪ ಕಷ್ಟ ಬಿಟ್ಬಿಟ್ಟು ಅಂತ ತಗೊಂಡ್ಬಿಟ್ರೆ ಅವ್ರಿಗೆ ಅವ್ರಿಗೆ ನೀವು ಒನ್ ಆರ್ ದಿ ಅದರ್ ವೇ ನೀವೊಂದು ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಸರ್ವಿಸ್ ಆಗ್ಲಿ ಅಥವಾ ಅವನಿಗೆ ಒಂದು ಉದ್ಯೋಗ ಕಡಿಸಂಗ ಆಗುತ್ತೆ. ಅಲ್ಲಿ ಇಲ್ದಿರೆ ನಿರಾಶೆ ಆಗ್ಬಿಟ್ಬಿಟ್ಟು ಅವ್ನ ಏನ್ ಮುಂದೆ ಮಾಡೋದಿಲ್ಲ, ಏನಪ್ಪ ನಾನು ವ್ಯಾಪಾರ ಆಗೋದಿಲ್ಲ ಏನ್ ಮಾಡ್ಲಿ ಅಂತ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಅದೆಲ್ಲ ಆಗೋದಿಲ್ಲ. ಅವ್ನ್ ಹೊರಗಡೆ ಇರೋದು ಪ್ರತಿಭೆಯನ್ನ ಹೊರಗಡೆ ತೆಗೆದಿದೆಯಲ್ಲ ಮೀಡಿಯಾ ಒಂದೇ, ಇಲ್ಲಿ ನಮ್ಗೆ ಗೊತ್ತಿರೋದಿಲ್ಲ. ಈಗ ನನ್ನ ಪ್ರಕಾರ ಜಾಲಹಳ್ಳಿ ಅವರು ಸಹಿತ ಇಲ್ಲಿ ಯಾಕೆ ಬರ್ತಾರೆ ಗೊತ್ತಾ? ಎಲ್ಲಾರ ಹತ್ರ ವೆಹಿಕಲ್ ಇದೆ, ಚಿಕ್ಕ ಹುಡುಗರ ಹತ್ರ ವೆಹಿಕಲ್ ಇದೆ, ಚೆನ್ನಾಗಿದೆ. ಈಗ ನೋಡಿ, ಒಂದು ಓಣಿನಲ್ಲಿ ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತಾರೆ, 10 ಜನ ಡಾಕ್ಟರ್ ಇದ್ದು ಹಂಗೆ ಒಳ್ಳೆ ಹೋಟೆಲ್ ಒಳ್ಳೆ ಹೋಟೆಲ್ಗೆ ಬರ್ತಾರೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಪಾರ್ಸಲ್ ಕೂಡ ತುಂಬಾ ನೀಟಾಗಿ ಪ್ಯಾಕ್ ಮಾಡ್ಕೊಡ್ತಾರೆ ನೋಡಿ. ಬಾಳೆ ಎಲೆ ಹಾಕಿ, ಬಾಳೆ ಎಲೆ ಮೇಲೆ ದೋಸೆ ಎಲ್ಲ ಹಾಕಿ ಸುತ್ತಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಡ್ತಾರೆ, ಸೂಪರ್ ಆಗಿ ಚೆನ್ನಾಗಿ ಪ್ಯಾಕ್ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಮಂಗಳೂರು ಬನ್ ಕೂಡ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಮತ್ತಷ್ಟು ದೋಸೆಗಳು ಆರ್ಡರ್ ಬಂದಿದೆ, ದೋಸೆ ಹಾಕ್ತಾ ಇದ್ದಾರೆ ದೋಸೆ ಮಾಸ್ಟರ್, ಬನ್ನಿ ನೋಡ್ಕೊಂಡ್ ಬರೋಣ. ಸರ್ ಹೇಳಿ. ನಮಸ್ಕಾರ ಸರ್. ಸರ್ ನಮಸ್ತೆ. ತಮ್ಮ ಹೆಸರು? ದುಶಾಂತ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್? ನಾನು ಇಲ್ಲಿಗೆ ಬಂದು 3 ವರ್ಷ ಆಯ್ತು. ಓಕೆ, ಏನೇನು ಮಾಡ್ತೀರಾ ಇಲ್ಲಿ ಹೋಟ್ಲಲ್ಲಿ? ನಾನು ಒಳಗಡೆ ಎಲ್ಲ ಕೆಲಸ ಮಾಡ್ತೀನಿ, ಬಟ್ ಈಗ ದೋಸೆ ಮಾಡ್ತೀನಿ. ದೋಸೆ ಮಾಡ್ತಾ ಇದ್ದೀನಿ. ಓಕೆ, ಸೊ ದೋಸೆದಲ್ಲಿ ಏನೇನು ಮಾಡ್ತೀರಾ, ಯಾವ ದೋಸೆ ಮಾಡ್ತೀರಾ? ರವೆ ದೋಸೆ ಇದೆ, ನೀರ್ ದೋಸೆ ಇದೆ, ಅಕ್ಕಿ ರೊಟ್ಟಿ ಇದೆ, ಮೈಸೂರು ಮಸಾಲೆ ಇದೆ, ಮಸಾಲ ದೋಸೆ ಇದೆ, ಬಟರ್ ಮಸಾಲ, ಪುಡಿ ಮಸಾಲ, ಓಪನ್ ದೋಸೆ, ತುಂಬಾ ವೆರೈಟಿಗಳಿದೆ. ಯಾವುದು ತುಂಬಾ ಜನ ಇಷ್ಟಪಟ್ಟು ಕೇಳ್ತಾರೆ? ಮೈಸೂರು ಮಸಾಲ. ಮೈಸೂರು ಮಸಾಲ ಏನ್ ಸ್ಪೆಷಲ್ ಅದು ಅಂದ್ರೆ? ಅದರಲ್ಲಿ ಒಳಗಡೆ ತುಂಬಾ ಐಟಮ್ ಬೀಳುತ್ತೆ, ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಮಾಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ರುಬ್ಬಾಕ್ತೇವೆ, ಕೆಲವೊಂದು ಮಸಾಲೆಗಳೆಲ್ಲ ಬೀಳ್ತವೆ, ಏಲಕ್ಕಿ ಪೌಡರ್. ಹಾಗಾಗಿ ಮೈಸೂರು ಮಸಾಲ ದೋಸೆ ವೆರೈಟಿ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಓಡ್ತಾ ಇದೆ. ತುಂಬಾ ಅದೇ ಜಾಸ್ತಿ ಕೇಳ್ತಾರೆ? ಜಾಸ್ತಿ ಕೇಳ್ತಾರೆ. ಅದ್ ಬಿಟ್ಟು ಬೇರೆ ಯಾವ್ದು? ಬೇರೆ ಘೀ ಪುಡಿ ಮಸಾಲೆ ಇದೆ, ಓಪನ್ ದೋಸೆ ಇದೆ, ರವಾ ದೋಸೆ ಇದೆ, ಅಕ್ಕಿ ರೊಟ್ಟಿ ಜಾಸ್ತಿ ಹೋಗುತ್ತೆ. ಅಕ್ಕಿ ರೊಟ್ಟಿ ಎಲ್ಲ ಹೇಗ್ ಮಾಡ್ತೀರಾ?
ಸರ್ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂತಂದ್ರೆ ನಾವು ಅಕ್ಕಿ ಹಿಟ್ಟು ನಾವು ನಾವು ರೆಡಿಮೇಡ್ ಬರಲ್ಲ ನಾವೇ ಕಲ್ಸೋದು ಅಕ್ಕಿ ಹಿಟ್ಟು ಪೌಡ್ರ್ ಬರುತ್ತಲ್ಲ ಪೌಡ್ರ್ ಮತ್ತೆ ಈರುಳ್ಳಿ ಮತ್ತೆ ಸಬ್ಬಕ್ಕಿ ಸೊಪ್ಪು ಬರುತ್ತೆ ಹಸಿಮೆಣಸಿಗೆ ಎಲ್ಲ ಹಚ್ಚಿ ನಾವೇ ಕೈಯೆಲ್ಲ ಮಿಕ್ಸ್ ಮಾಡೋದು. ಓಕೆ. ಸೊ ದೋಸೆ ಹಿಟ್ಟೆಲ್ಲ ದೋಸೆ ಹಿಟ್ಟೆಲ್ಲ ನಾವೇ ರುಬ್ಬೋದು ದೋಸೆ ಹಿಟ್ಟೆಲ್ಲ ನಾವೇ ರುಬ್ಬೋದು. ಓಕೆ. ಮತ್ತೆ ನಾವು ರೆಡಿಮೇಡ್ ಎಲ್ಲ ತರ್ಸಲ್ಲ ನಾವೇ ಕೈಯಲ್ಲಿ ರುಬ್ಸಿ ಗ್ರೈಂಡರ್ ಗಳಿದೆ ಅಲ್ಲ ಗ್ರೈಂಡರ್ ಅಲ್ಲಿ ಪೌಡರ್ ಮಾಡಿಸಿ ಮಿಕ್ಸ್ ಮಾಡಿ. ಸೊ ಎಲ್ಲ ಬೇಕಾಗಂತ ಮಸಾಲೆ ಪದಾರ್ಥ ಎಲ್ಲ ನೀವು ಎಲ್ಲ ನಮ್ದೆ ಕೆಂಪು ಚಟ್ನಿ ಎಲ್ಲ ನಮ್ದೆ ಗ್ರೈಂಡರ್ ಎಲ್ಲ ರುಬ್ಸೋದು ಎಲ್ಲ. ಓಕೆ. ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ. ಏನಿರ್ತಾರೆ ನೀವು ಮಾಡಿದ ದೋಸೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾರ? ಕಸ್ಟಮರ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಹತ್ರ ದೋಸೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಇನ್ನ ವೆರೈಟಿ ದೋಸೆ ಇದೆ ಪನ್ನೀರ್ ಇದೆ ಮತ್ತೆ ಚೀಸ್ ಮಸಾಲೆ ಇದೆ ಹಾಲಿಂದ ಕಡ್ದು ತುಂಬಾ ತುಂಬಾ ವೆರೈಟಿ ದೋಸೆಗಳಿದೆ. ಆನಿಯನ್ ದೋಸೆ ಇದೆ ವೆಜಿಟೇಬಲ್ ದೋಸೆ ಇದೆ ಸ್ಪ್ರಿಂಗ್ ರೋಲ್ ಇದೆ ತುಂಬಾ ದೋಸೆಗಳಿದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 6:30 ಬರ್ತೀವಿ. ಫುಡ್ ಎಲ್ಲ 6:30 ರೆಡಿ ಆಗಿರುತ್ತೆ ದೋಸೆ ಮಾತ್ರ 7:30 ರೆಡಿ ದೋಸೆ ಮಾತ್ರ. ಬೆಳಿಗ್ಗೆ 6:30 ಸಾಯಂಕಾಲ ಎಷ್ಟು ಗಂಟೆ? ನಾನು ಮಧ್ಯಾಹ್ನ 3:30 ತನಕ ಇರ್ತೀನಿ. 3:30 ನಾನು ಹೋಗ್ತೀನಿ ನಮ್ಮ ಭಟ್ರು ಇರ್ತಾರೆ ಇನ್ನೊಬ್ರು ನಾನು ಬರೋ ತನಕ ಅವ್ರು ಮೇಂಟೈನ್ ಮಾಡ್ತಾರೆ ಅವ್ರ ಬಿಟ್ಟರೆ ಬೇರೆ ಯಾರು ಆಗಲ್ಲ. 7:00 ಬರ್ತೀನಿ ಸಾಯಂಕಾಲ 10:00 ಕ್ಲೋಸ್. ಒಳಗಡೆ ಐಟಮ್ ಎಲ್ಲ ಇದೆ ಅದೇ ತುಂಬ ಚೆನ್ನಾಗಿದೆ ಅದನ್ನು ಚೌಚೌಭಾತ್ ಆಗಿರ್ಬೋದು ಪಲ್ಲವ್ ಆಗಿರ್ಬೋದು ಇಡ್ಲಿ ವಡೆ ಆಗಿರ್ಬೋದು ನಮ್ ಸಾಂಬಾರ್ನೇ ಕುಟ್ಕೊಳಕ್ ಆಗಲ್ಲ ಸಂಡೆ ಟೈಮ್ ಅಲ್ಲಿ ಸಾಂಬಾರ್ಗೆ ಜನ ಜಾಸ್ತಿ ಆಗಿದೆ. ಬನ್ಸ್ ಆಗಿರ್ಬೋದು ಪೂರಿ ಆಗಿರ್ಬೋದು ನಮ್ದು ಕ್ಯಾಟರಿಂಗ್ ಆರ್ಡರ್ನು ಹಂಗೆ ಇದೆ ತುಂಬಾ ಚೆನ್ನಾಗಿದೆ. ತಿಂಗಳಲ್ಲಿ ಒಂದು 15-16 ಕ್ಯಾಟರಿಂಗ್ ಆರ್ಡರ್ ಸಿಗುತ್ತೆ 100 ಜನಕ್ಕೆ ಆಗ್ಬೋದು. ನಾಳೆ 1,000 ಜನಕ್ಕೆ ಆರ್ಡರ್ ಇತ್ತು ನಾಳೆ. ಹೌದಾ? ಹಾ 1,000 ಜನ ಇದೆಲ್ಲ ಐಟಮ್ ಅಂದ್ರದೇ ಅದಕ್ಕೆ. ಓಕೆ ಸರ್ ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು. ನೋಡಿ ದೋಸೆಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಎಷ್ಟೊಂದು ಆರ್ಡರ್ಗಳು ಬರ್ತಾ ಇದೆ ಅಲ್ವಾ. ಈಗ ಬೆಣ್ಣೆ ಮಸಾಲೆ ದೋಸೆ ಆಗ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ. ಮಸಾಲೆ ದೋಸೆ ಪಕ್ಕ ಅಕ್ಕಿ ರೊಟ್ಟಿ ಕೂಡ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಏನು ಸೂಪರ್ ಆಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿದ್ದಾರೆ. ಮೇಲೆ ಬೆಣ್ಣೆ ನೋಡಿ ಫ್ರೆಂಡ್ಸ್ ಏನು ಸಖತ್ತಾಗಿದೆ ಅಲ್ವಾ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್ ಸಿ ಯು.